ಅದಕ್ಕಾಗಿ ನಾನು ನಿಮಗೂ ಹೇಳ್ತಾ ಇದ್ದೀನಿ, ಇವಾಗ ಈ ಕುಜಗ್ರಹ ಇಲ್ಲಿ ಇರೋದ್ರಿಂದ ಸ್ಥಾನಫಲ ಹೇಗೆ ಬರುತ್ತಂತಂದರೆ, ಮೂಲ ತ್ರಿಕೋಣ ನಿಜತುಂಗ ಗ್ರಹೋಪಯಾತ ಭೌಮಗ್ನ ಜೀವಸಿತ ಭಾನು ಸುತಾ ಬಲಿಷ್ಠ ಕೇಂದ್ರಸ್ಥಿತ ಯದಿ ಯದ ರುಚಭದ್ರಹಂಸ ಮಾಳವ್ಯಚಾರುಷಶ ಯೋಗ ಕರಾಭವಂತಿ ಅಂತ ಈ ಫಲದೀಪದ ಶ್ಲೋಕ ಹೇಳೋದ್ರಿಂದ ಪಂಚಮಹಾಪುರುಷ ಯೋಗಗಳು, ರುಚ ಮಹಾಪುರುಷ ಯೋಗ, ಭದ್ರ, ಆಮೇಲೆ ಹಂಸ, ಮಾಳವ್ಯ, ಶಶ ಅನ್ನೋ ಐದು ಮಹಾಪುರುಷ ಯೋಗಗಳು. ರುಚ ಮಹಾಪುರುಷ ಯೋಗ ಬಂದು ಕುಜಗ್ರಹದಿಂದ ಉಂಟಾಗುತ್ತೆ. ಯಾವನ ಜಾತಕದಲ್ಲಿ ಕುಜಗ್ರಹನು ಸ್ವಕ್ಷೇತ್ರದಲ್ಲಿ, ಇಲ್ಲದಿದ್ದರೆ ಮಿತ್ರಕ್ಷೇತ್ರದಲ್ಲಿ, ಇಲ್ಲದಿದ್ದರೆ ಮೂಲ ತ್ರಿಕೋಣದಲ್ಲಿ ಉಚ್ಚ ಸ್ಥಾನದಲ್ಲಿದ್ದರೆ ಅವನಿಗೆ ಮೂಲ ತ್ರಿಕೋಣ ನಿಜತುಂಗ ಗ್ರಹೋಪಯಾತ, ಮೂಲ ತ್ರಿಕೋಣ ಸ್ಥಾನದಲ್ಲಿ ನಿಜತುಂಗ ಅಂದರೆ ಸ್ವಕ್ಷೇತ್ರದಲ್ಲಿ, ಉಚ್ಚ ಸ್ಥಾನದಲ್ಲಿ, ಈ ಮೂರು ಸ್ಥಾನಗಳಿಗೆ ಎಲ್ಲಾದರೂ ಆ ಗ್ರಹಗಳು ಉಂಟೆ, ಆಯಾ ಗ್ರಹಕ್ಕೆ ಈ ಈ ಮಹಾಪುರುಷಗಳು ಬರುತ್ತವೆ ಅಂತ ಹೇಳ್ತಾರೆ. ಕುಜಗ್ರಹಕ್ಕೆ ರುಚ ಮಹಾಪುರುಷ ಯೋಗ ಅಂತ ಹೇಳ್ತಾರೆ. ಯಾವನ ಜಾತಕದಲ್ಲಿ ರುಚ ಮಹಾಪುರುಷ ಯೋಗ ಇರುತ್ತೋ ಅವರು ಯಾವುದು ಭೂಮಂಡಲವನ್ನು ಪರಿಪಾಲ ಮಾಡೋ ಶಕ್ತಿ ಸಂಪನ್ನರಾಗ್ತಾರೆ, ಅದು ದೈವರ ಅನುಗ್ರಹನೂ ಬೇಕು. ಆಮೇಲೆ ಬುಧಗ್ರಹ ನೋಡಿ, ಬುಧಗ್ರಹ ಸಹಿತ ಭದ್ರ ಮಹಾಪುರುಷ ಯೋಗವನ್ನು ಕೊಡ್ತಾನೆ. ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಬುಧಗ್ರಹ ಇದ್ದಾನೆ, ಇದಕ್ಕೂ ಭದ್ರ ಮಹಾಪುರುಷ ಯೋಗ ಅಂತಾರೆ. ಯಾವನ ಜಾತಕದಲ್ಲಿ ಬುಧನು ಉಚ್ಚ ಸ್ಥಾನದಲ್ಲಿ ಇರ್ತಾನೋ ಅವನ ವಾಕ್ಶಕ್ತಿಗೆ ಯಾರೂ ಎದುರು ನಿಲ್ಲಲ್ಲ. ಅವರು ಮಾತನಾಡಲು ಸ್ಟಾರ್ಟ್ ಮಾಡಿದರೆ ಅವರ ಮುಂದೆ ನಿಲ್ಲಲಿಕ್ಕೆ ಯಾರಿಗೂ ಆಗಲ್ಲ. ಅದಕ್ಕೆ ಮೋದಿ ಅವರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಜನ ಎಲ್ಲ ಸಂಮೋಹನಾಸ್ತ್ರ ಬಿಟ್ಟಂಗೆ ಅವರು ನಕ್ಕಿಸಿದರೆ ನಗುಬಿಡ್ತಾರೆ. ಅವರು ವಿಪ್ಲವ ತತ್ವದಿಂದ ಹೇಳ್ತಾ ಇದ್ದರೆ ಜನ ತುಂಬ ಧೈರ್ಯದಿಂದ ಉದ್ರಿಕ್ತರೂ ಆಗ್ತಾರೆ. ಹಾಗೆ ಜನ ಮನಸ್ಸಿನದಲ್ಲಿ ಹೋಗಲಿಕ್ಕೆ ಅವರ ವಾಕ್ಕನೆ ಸಂಭಾಷಣೆಗಳನ್ನು ಧನುರ್ಭಾನಗಳು ಎಲ್ಲರ ಮನಸ್ಸಿನಲ್ಲಿ ಚೊಚ್ಕೊಂತು ಹೋಗ್ತಾ ಇದೆ. ಅದು ಬುಧಗ್ರಹನ ಉನ್ನತ ಸ್ಥಿತಿ. ಇಂಥ ಒಳ್ಳೆಯ ಜಾತಕ. ಈ ಜಾತಕದಲ್ಲಿ ಗುರುಗ್ರಹ ದೃಷ್ಟಿನೂ ಇದೆ. ಗುರುಗ್ರಹನು ಜ್ಞಾನಕಾರಕ, ಒಳ್ಳೆಯ ಜ್ಞಾನವನ್ನು ಕೊಡುವ ಗುರುಗ್ರಹ ಲಗ್ನದ ಮೇಲೆ ದೃಷ್ಟಿ ಇದ್ದಾನೆ. ಅದು ತುಂಬ ಒಳ್ಳೆಯದು. ಅಂದರೆ ಧರ್ಮದ ಸಂಬಂಧಪಟ್ಟಿದ್ದ ಜ್ಞಾನವನ್ನು ಧರ್ಮ ಸಂಸಿದ್ಧದ ಸಲುವಾಗಿ ತುಂಬ ಯೋಚನೆ ಮಾಡುವ ಶಕ್ತಿ ಗುರುಗ್ರಹ ಇವರಿಗೆ ಕೊಡ್ತಾ ಇದ್ದಾನೆ ಲಗ್ನದಿಂದ, ಚತುರ್ಥ ಸ್ಥಾನದಿಂದ. ಆದ್ದರಿಂದ ನೋಡೋಣ. ಆಮೇಲೆ ದ್ವಿತೀಯ ಸ್ಥಾನ ಬಂದು ಇದು ಧನಸ್ಥಾನ. ಇವರಿಗೆ ಪಿತೃಧನಗಳು ಇಲ್ಲ, ಯಾಕಂದರೆ ಧನಾಧಿಪತಿಯಾದ ಗುರುಗ್ರಹ ವಕ್ರತ್ವದಲ್ಲಿದ್ದಾನೆ, ಆದ್ದರಿಂದ ಪಿತೃಧನವನ್ನು ಏನೂ ಅವರಿಗೆ ಬಂದಿಲ್ಲ. ಆಮೇಲೆ ತೃತೀಯ ಗ್ರಹ ಭ್ರಾತೃ ಅನ್ನತಮ್ಮಂದರು ಇದ್ದಾರೆ, ಆದರೆ ಅವ್ರ ಸಹಕಾರ ತುಂಬ ಜಾಸ್ತಿ ಇವರಿಗೆ ಇಲ್ಲ. ಇವ್ರ ಪಾಡಿಗೆ ಇವ್ರ ಜೀವನದಲ್ಲಿ ಏಕಾಕಿಯಾಗಿ ನಡೀತಾ ಇದ್ದಾರೆ. ಚತುರ್ಥ ಸ್ಥಾನ ಬಂದು ಶನಿಗ್ರಹ ಸ್ಥಾನ ಆಗಿದೆ, ಆದ್ದರಿಂದ ಅದರಲ್ಲಿ ಗುರುಗ್ರಹ ವಕ್ರತ್ವದಲ್ಲಿ ಇರೋದ್ರಿಂದ ಈ ಸ್ಥಾನ ಅಷ್ಟು ಬಲವಾಗಿಲ್ಲ. ಆದ್ದರಿಂದ ಇವ್ರಿಗೆ ಸ್ವಂತ ಮನೆ ಇಲ್ಲ, ಮನೆಯಲ್ಲಿ ಇರಲ್ಲ, ದೇಶ ಸಂಚಾರ ಮಾಡ್ತಾ ಇರ್ತಾರಂತ ಇದರಿಂದ ಗೊತ್ತಾಗ್ಬೋದು. ಆಮೇಲೆ ಪಂಚಮ ಸ್ಥಾನ ಬಂದು ರಾಹುಗ್ರಹ ಈ ಸ್ಥಾನದಲ್ಲಿದ್ದಾನೆ. ರಾಹುಗ್ರಹ ಯಾವ ಸ್ಥಾನದಲ್ಲಿದ್ದರೂ ಅದನ್ನು ಭ್ರಷ್ಟ ಮಾಡ್ತಾನೆ, ಹಾಗೆ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಪುತ್ರವನ್ನು ಭ್ರಷ್ಟ ಮಾಡಿದ್ದಾನೆ. ಆದರೆ ಈ ಸ್ಥಾನವನ್ನು ರವಿಗ್ರಹ ಮತ್ತು ಬುಧಗ್ರಹ ನೋಡೋದ್ರಿಂದ ಈ ವಿದ್ಯಾಸ್ಥಾನದಿಂದ ಅವರಿಗೆ ರವಿಗ್ರಹ ಕ್ಷೇತ್ರದ ವಿದ್ಯವಾದ ಅವರಿಗೆ ಎಂಥ ವಿದ್ಯಾ ಬಂದಿದೆ ಅಂತಂದರೆ ವಿಶೇಷವಾದ ರಾಜನೀತಿ ಶಾಸ್ತ್ರ ಬಂದಿದೆ. ಅದಲ್ಲದೆ ಇದು ಗುರುಗ್ರಹ ಕ್ಷೇತ್ರವಾದ್ದರಿಂದ ಅವರಿಗೆ ಅರ್ಥಶಾಸ್ತ್ರದ ತುಂಬ ಒಳ್ಳೆಯ ಜ್ಞಾನವೂ ಇದೆ. ಬುಧಗ್ರಹ ಆದ್ದರಿಂದ ಅವರಿಗೆ ವಾಕ್ಪಟುತ್ವದಲ್ಲಿ ಸಂಭಾಷಣೆಯಲ್ಲಿ ತುಂಬ ಶಕ್ತಿಯಾಗಿದೆ ಅಂತ ಹೇಳ್ಬೋದು. ಆಮೇಲೆ ಸಪ್ತಮಾಧಿಪತಿಯಾದ ಶುಕ್ರಗ್ರಹನು ಶನಿ ಜೊತೆಗೆ ಪಾಪ ಗ್ರಹ ಜೊತೆಗೆ ಇದ್ದಾನೆ, ಆದ್ದರಿಂದ ಇವರಿಗೆ ಸಂಸಾರ ಸುಖವಿಲ್ಲ, ಸಂಸಾರವನ್ನು ಬಿಟ್ಟು ಹೋಗಿದ್ದಾರೆ. ಇವಾಗ ಇಷ್ಟೋ ತನಕ ನಾವು ಜಾತಕದಲ್ಲಿ ಒಂದರಿಂದ ಏಳು ಸ್ಥಾನಗಳ ವಿಚಾರ ಮಾಡಿದ್ವಿ. ಇವೆಲ್ಲ ಪ್ರತಿಯೊಬ್ಬನ ಜಾತಕದ ಪ್ರತಿಯೊಬ್ಬ ಜೀವನದ ಪರ್ಸ್ನಲ್ ವಿಷಯಗಳು ಮಾತ್ರ ಗೊತ್ತಾಗುತ್ತೆ. ಆದರೆ ಇಲ್ಲಿಂದ ಬಂದು ಅವನ ಜಾತಕ ಅದೃಷ್ಟ ಏನು ಅಂತ ಗೊತ್ತಾಗುತ್ತೆ. ಒಬ್ಬನು ಯಾವನಾದರೆ ಎಲ್ಲ ಜನರಿಂದ ನಮಸ್ಕರಿಸ್ಕೊತ ಇದ್ದಾನಂತಂದರೆ ಅವನ ಜಾತಕ ಈ ಕಡೆ ಇರಬೇಕು. ಯಾವನು ಎಲ್ಲರಿಗೆ ನಮಸ್ಕರಿಸ್ತಾ ಜೀವನ ಪಡ್ತಾ ಇದ್ದಾನಂತಂದರೆ ಅವನು ಈ ತಡೆ ಗ್ರಹಗಳು ಚೆನ್ನಾಗಿರಬೇಕು. ಅಂದರೆ ಯಾವನ ಉನ್ನತ ಸ್ಥಿತಿಯಲ್ಲಿ ಇದ್ದಾನೋ ಅವನಿಗೆ ಈ ಗ್ರಹ ಈ ಕಡೆ ಗ್ರಹಗಳೆಲ್ಲ ಚೆನ್ನಾಗಿರಬೇಕು. ಯಾವನ ಅಧಸ್ಥಾನದಲ್ಲಿ ಇದ್ದಾನಂತಂದರೆ ಈ ಕಡೆ ಗ್ರಹಗಳು ಇರಬೇಕು. ಆದ್ದರಿಂದ ಇವರ ಜಾತಕದಲ್ಲಿ ಇಲ್ಲಿ ಯಾವುದೂ ಸರಿಯಾಗಿಲ್ಲ. ಇಲ್ಲಿ ಕುಟುಂಬಿಕ ಜೀವನ ಸರಿಯಾಗಿಲ್ಲ, ತಂದೆ ತಾಯಿಯಿಂದ ದುಡ್ಡು ಬಂದಿಲ್ಲ, ಅಣ್ಣ ತಮ್ಮಂದರೂ ಸರಿಯಾಗಿಲ್ಲ. ಇವ್ರ ವಿದ್ಯಾಭ್ಯಾಸನೂ ಅಷ್ಟಷ್ಟರಾಗೇ ಆಗಿದೆ, ಜಾಸ್ತಿ ಏನೂ ಓದಿಲ್ಲ. ಅಂದರೆ ಇವರು ಡಿಸ್ಟೆನ್ಸಲ್ಲಿ ಎಜುಕೇಷನ್ ಮಾಡಿದ್ದಾರೆ, ಇದೆಲ್ಲ ಈಗಿನ ಆಗಿದೆ. ಸಂಸಾರ ಜೀವನವೂ ಸರಿಯಾಗಿಲ್ಲ. ಬಟ್ ಇಲ್ಲಿಂದ ನೋಡಿ, ಇಲ್ಲೆಲ್ಲ ನೆಗೆಟಿವ್ಸ್ ಎಲ್ಲ. ಅಂದರೆ ದೇವರು ಒಂದು ಕೊಟ್ಟರೆ ಒಂದು ತೊಗೊಂತಾನಂತಂತಾರೆ, ಒಂದು ಬಿಟ್ಟರೆ ಒಂದು ಕೊಡ್ತಾರಂತೆ. ಹಾಗೆ ಇವ್ರ ಜಾತಕದಲ್ಲಿ ಇವೆಲ್ಲ ಕೊಟ್ಟಿಲ್ಲ, ಕೇವಲ ಇವ್ರಿಗೆ ಧೈರ್ಯ ಕೊಟ್ಟಿದ್ದಾನೆ. ಅದಕ್ಕೆ ಇವಾಗ ನಾವು ಇಲ್ಲಿಂದ ನೋಡ್ತಾ ಇದ್ದರೆ ಇವರಿಗೆ ಒಂದು ಕುಜಗ್ರಹ ಚಂದ್ರಗ್ರಹ ಬಿಟ್ಟು ಯಾವುದೂ ಸರಿಯಾಗಿಲ್ಲ. ಅಂದರೆ ಧೈರ್ಯ ಬಿಟ್ಟು ಏನೂ ಇಲ್ಲ ಇವ್ರ ಜಾತಕದಲ್ಲಿ, ಕೇವಲ ಒಂದು ಧೈರ್ಯ ಮಾತ್ರ ಇದೆ. ಧೈರ್ಯೇ ಸಾಹಸೇ ಲಕ್ಷ್ಮೀ ಅಂತ ಹೇಳ್ತಾರೆ.